ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಕಳೆದ ಅವಧಿಯಲ್ಲಿ ವ್ಯಕ್ತಿತ್ವ ಮತ್ತು ವ್ಯಕ್ತಿತ್ವದ ಆಯಾಮಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗಿದ್ದೀವಿ. ಅದರ ಮುಂದುವರೆದ ಭಾಗವಾಗಿ ವ್ಯಕ್ತಿತ್ವದ ನಿರ್ಧಾರಕಗಳು, ಹಾಗಾದರೆ ಪರಿಕಲ್ಪನೆ, ನಾವು ಚರ್ಚೆ ಮಾಡ್ತಾ ಹೋದಂತಾನೆ ವ್ಯಕ್ತಿತ್ವ ಅಂತಂದ್ರೆ ವ್ಯಕ್ತಿಯ ವರ್ತನೆಗಳ ಒಟ್ಟು ಮೊತ್ತವೇ ವ್ಯಕ್ತಿತ್ವ ಅಕಾರ್ಡಿಂಗ್ ಟು ಜೆವಿ ವ್ಯಾಸನ್ ಪ್ರಕಾರ. ಹಾಗಾದ್ರೆ ವ್ಯಕ್ತಿಯ ವರ್ತನೆಗಳ ಒಟ್ಟು ಮೊತ್ತ ಏನಿದೆ ಅದನ್ನು ನಾವು ವ್ಯಕ್ತಿತ್ವ ಅಂತ ಕರೀಲಿಕ್ಕೆ ಸಾಧ್ಯ ಆಗಿದ್ದೆ ಆದ್ರೆ ಈ ವರ್ತನೆಗಳ ಮೇಲೆ ಯಾವ ಅಂಶ ಪ್ರಭಾವ ಬೀರ್ತಾ ಹೋಗ್ತವೆ, ಈ ವ್ಯಕ್ತಿತ್ವವನ್ನ ಯಾವ ಅಂಶ ನಿರ್ಧಾರ ಮಾಡ್ತಂತ ಅವಶ್ಯಕವಾಗುತ್ತೆ. ಹಾಗಾಗಿ ಈ ವ್ಯಕ್ತಿತ್ವದ ಕುರಿತು ಸಾಕಷ್ಟು ಜನ ಮನೋವಿಜ್ಞಾನಿಗಳು ಅಧ್ಯಯನ ಮಾಡ್ತಾ ಇದ್ದಾರೆ. ಅಲ್ಲಿ ಪ್ರಮುಖವಾಗಿ ಗೊಡಾಡ್ ಆಗಿರ್ಬೋದು, ಡಗ್ಡೇಲ್ ಆಗಿರ್ಬೋದು, ಫ್ರಾನ್ಸಿಸ್ ಗಾರ್ಡನ್ ಆಗಿರ್ಬೋದು, ಇವರೆಲ್ಲರೂ ಸಹಿತ ಅಧ್ಯಯನ ಮಾಡಿದ ಅಧ್ಯಯನದ ಫಲಿತಾಂಶದಿಂದಾಗಿ ಈ ವ್ಯಕ್ತಿತ್ವದ ಮೇಲೆ ಹಲವಾರು ಅಂಶಗಳ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಜೈವಿಕ ಅಂಶಗಳಿದ್ದಾವೆ, ಪರಿಸರಾತ್ಮಕ ಅಂಶಗಳಿದ್ದಾವೆ. ಒಬ್ಬ ವ್ಯಕ್ತಿಯ ಮೇಲೆ ಮತ್ತು ಒಬ್ಬ ವ್ಯಕ್ತಿತ್ವದ ಮೇಲೆ ಜೈವಿಕ ಅಂಶಗಳು ಎಷ್ಟು ಪ್ರಭಾವ ಬೀರ್ತಾ ಹೋಗ್ತವೆ, ಪರಿಸರದ ಅಂಶಗಳು ಸಹಿತ ಅಷ್ಟೇ ಪ್ರಭಾವವನ್ನು ಬೀರಲಿಕ್ಕೆ ಸಾಧ್ಯ ಆಗುತ್ತೆ. ನಾವು ಯಾವುದೇ ಅಂಶಗಳನ್ನು ನಿರ್ಲಕ್ಷ್ಯ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ವಿಶೇಷವಾಗಿ ಹೇಳೋದಾದ್ರೆ ಜೈವಿಕ ನಿರ್ಧಾರಗಳಾಗಿರ್ತಕ್ಕಂತಹ ವಂಶವಾಹಿಗಳಾಗಿರ್ಬೋದು, ಇವು ವ್ಯಕ್ತಿತ್ವದ ನಿರ್ಧಾರಕ್ಕೆ ಮೂಲ ಕಾರಣಗಳಿಗೆ ಸಾಧ್ಯ ಆಗ್ತದೆ ಅನ್ನೋದು ಮನೋವಿಜ್ಞಾನಿಗಳ ವಾದ. ಹಾಗೆಯೇ ವ್ಯಕ್ತಿಯ ಅನುಮೋಷಿತೆ, ಶರೀರ ರಚನೆ, ನರಮಂಡಲ ವ್ಯವಸ್ಥೆ, ನಿರ್ನಾಳ ಗ್ರಂಥಿಗಳು, ಕುಟುಂಬ, ಶಾಲೆ, ಸಮಾಜ, ಸಮೂಹ ಮಾಧ್ಯಮ, ಶಿಕ್ಷಕರು, ಎಲ್ಲ ಅಂಶಗಳನ್ನು ನಾವು ಒಟ್ಟಾರೆಯಾಗಿ ನೋಡ್ತಾ ಹೋದಂತೆ ನಾವು ವ್ಯಕ್ತಿತ್ವದ ನಿರ್ಧಾರಗಳನ್ನ ಎರಡು ಪ್ರಕಾರಗಳಲ್ಲಿ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಅದನ್ನ ವಿಶೇಷವಾಗಿ ಜೈವಿಕ ನಿರ್ಧಾರಕಗಳು, ಹಾಗೆ ಪರಿಸರಾತ್ಮಕ ನಿರ್ಧಾರಗಳು ಅಂತ ನಾವು ಎರಡು ಪ್ರಕಾರವನ್ನ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಜೈವಿಕ ನಿರ್ಧಾರಗಳಲ್ಲಿ ಮತ್ತೆ ನಾವು ನಾಲ್ಕು ಅಂಶಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅದರಲ್ಲಿ ಫಸ್ಟ್ ಆಗಿ ಅನುವಂಶೀಯತೆ. ಹಾಗಿದ್ದಾದ್ರೆ ಇದೊಂದು ಅನುವಂಶಿಕ ಪ್ರಕ್ರಿಯೆ, ಇದೊಂದು ಜೈವಿಕ ಪ್ರಕ್ರಿಯೆ. ತಂದೆ ತಾಯಿಗಳಿಂದ ಬಂದಂತಹ ಗುಣಾಣುಗಳು ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗುವುದರ ಮೂಲಕ ಅದೇ ಲಕ್ಷಣಗಳನ್ನು ಪಡ್ಕೊಂಡು ಜನಿಸ್ತಕ್ಕಂತಹ ವ್ಯವಸ್ಥೆ ಏನಿದೆ ಅದನ್ನ ವಿಶೇಷವಾಗಿ ಅನುಷ್ಠಾನ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಒಬ್ಬ ವ್ಯಕ್ತಿಯ ಲಕ್ಷಣಗಳೇನಿದಾವೆ ಮುಂದಿನ ಪೀಳಿಗೆಗೆ ಗುಣಾಂಗಗಳ ಮೂಲಕ ಅಥವಾ ವರ್ಣತಂತುಗಳ ಮೂಲಕವಾಗಿ ಅಥವಾ ಜೀನ್ಸ್ಗಳ ಮೂಲಕವಾಗಿ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗ್ತಕ್ಕಂತಹ ವ್ಯವಸ್ಥೆ ಇದೆ, ಒಂದು ಜೈವಿಕ ವ್ಯವಸ್ಥೆ ಏನಿದೆ ಅದನ್ನ ವಿಶೇಷವಾಗಿ ಹೆರಿಡಿಟಿ ಅಥವಾ ಅನುವಂಶಿಕ ಕಂಡುಕೊಳ್ಳಕ್ಕೆ ಸಾಧ್ಯ ಆಗಿದೆ. ಹಾಗಾಗಿ ಕೆಲವು ಶಾರೀರಿಕ ಹಾಗೂ ಮಾನಸಿಕ ಗುಣಲಕ್ಷಣಗಳು ತಂದೆ ತಾಯಿಗಳಿಂದ ಅವರ ಮಕ್ಕಳು
ಹಾಗಾಗಿ ಒಬ್ಬ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಲಕ್ಷಣಗಳು ಮುಂದಿನ ಪೀಳಿಗೆಗೆ ಗುಣಗಳ ಮೂಲಕವಾಗಿ ಜೀನ್ಸ್ಗಳ ಮೂಲಕವಾಗಿ ಮತ್ತು ನಮ್ಮದಾಗಿರುವಂತಹ ವರ್ಣತಂತುಗಳ ಮೂಲಕವಾಗಿ ಮುಂದಿನ ಪೀಳಿಗೆಗೆ ವರ್ಗಾವಣೆ ಆಗತಕ್ಕಂತಹ ಜೈವಿಕ ವ್ಯವಸ್ಥೆ ವರ್ಗಾವಣೆ ಆಗತಕ್ಕಂತಹ ಒಂದು ಜೈವಿಕ ವ್ಯವಸ್ಥೆ ಏನಿದೆ ಅದನ್ನ ವಿಶೇಷವಾಗಿ ಹೆರಿಡಿಟಿ ಅಥವಾ ಅನುವಂಶಿಕ ಅನುಕೂಲಕ್ಕೆ ಸಾಧ್ಯ ಆಗುತ್ತದೆ ಇನ್ನು ಸಹಿತ ಈ ಪ್ರಕ್ರಿಯೆ ಇಲ್ಲಿಂದ ಪ್ರಾರಂಭವಾಗಲಿಕ್ಕೆ ಸಾಧ್ಯ ಆಗುತ್ತದೆ ತಾಯಿ ಗರ್ಭದಲ್ಲಿ ಹೊಸ ಜೀವಿಯ ಜನನ ಯಾವ ದಿನದಿಂದ ಪ್ರಾರಂಭ ಆಗ್ತದೆ ತಾಯಿ ಗರ್ಭದಲ್ಲಿ ಹೊಸ ಜೀವಿಯ ಜನನ ಪ್ರಕ್ರಿಯೆ ಅಥವಾ ಜನ್ಮ ಕ್ರಿಯೆ ಯಾವ ದಿನದಿಂದ ಪ್ರಾರಂಭ ಆಗ್ತದೆ ಅಲ್ಲಿಂದ ಈ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತದೆ ಹಾಗ ವ್ಯಕ್ತಿಯ ಸಹಜ ಗುಣಧರ್ಮಗಳ ಒಟ್ಟು ಮೊತ್ತವೇ ಅನುವಂಶಿಕ ಅನುಕೂಲಕ್ಕೆ ಸಾಧ್ಯ ಆದರೆ ಗರ್ಭ ಧರಿಸಿದ ಅಂಡಾಣುವಿನಲ್ಲಿರ್ತಕ್ಕಂತಹ ಒಟ್ಟು ಗುಣಲಕ್ಷಣಗಳ ಮೊತ್ತ ಅಂದ್ರೆ ಅಂಡಾಣು ಮತ್ತು ವೀರಾಣುಗಳ ಸಂಯೋಗ ಯಾವ ದಿನದಿಂದ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಂದ್ರೆ ತಂದೆಯ ವೀರ್ಯಾಣು ತಾಯಿಯ ಅಂಡಾಣು ಇವುಗಳ ಸಂಯೋಗ ಪ್ರಕ್ರಿಯೆ ಯಾವ ದಿನದಿಂದ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿಂದ ತಾಯಿಯ ಗರ್ಭದಲ್ಲಿ ಹೊಸ ಜೀವಿಯ ಜನ್ಮ ತಾಳಿಕೆ ಸಾಧ್ಯ ಆಗ್ತದೆ ಮಗುವಿನ ಜನ್ಮ ಪ್ರಕ್ರಿಯೆ ಜೈವಿಕ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅಲ್ಲಿಂದ ನಮ್ಮದಾಗಿದ್ದ ಅನುವಂಶಿಕ ಪ್ರಕ್ರಿಯೆ ಪ್ರಾರಂಭ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮಾನವನ ಯುಗ್ಮ ಜೀವಕೋಶದಲ್ಲಿರತಕ್ಕಂತಹ ವರ್ಣತಂತುಗಳನ್ನು ನಾವು ವಂಶವಾಹಿನಿ ಮೂಲಕವಾಗಿ ಮುಂದಿನ ಪೀಳಿಗೆಗೆ ವರ್ಗಾವಣೆ ಮಾಡಲಿಕ್ಕೆ ಸಾಧ್ಯ ಆಗುತ್ತದೆ ಹಾಗಾಗಿ ಈ ರಾಸಾಯನಿಕ ದ್ರವ್ಯ ಏನಿದೆ ಇದೆ ಅಂದ್ರೆ ಈ ವರ್ಣತಂತು ಏನಿದೆ ಈ ವಂಶವಾಹಿನಿಗೆ ಅನುವಂಶಿಕೆಯ ಮೂಲ ಘಟಕ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ದೈಹಿಕ ಮಾನಸಿಕ ಮತ್ತು ಭಾವನಾತ್ಮಕ ಅಂಶಗಳು ವಂಶ ಪಾರಂಪರವಾಗಿ ವರ್ಗಾವಣೆ ಮಾಡತಕ್ಕಂತ ಕಾರ್ಯದಲ್ಲಿ ಈ ಗುಣಾಣುಗಳ ಪಾತ್ರ ಅಥವಾ ವಂಶವಾಹಿಗಳ ಪಾತ್ರ ಅಥವಾ ಜೀನ್ಸ್ಗಳ ಪಾತ್ರದಿಂದ ಪ್ರಮುಖ ಆಗಲಿಕ್ಕೆ ಸಾಧ್ಯ ಆಗಿರ್ತದೆ ಇವುಗಳ ಆಧಾರದ ಮೇಲೆ ನಾವೇ ಮಾಡ್ತಾ ಹೋಗ್ತೀವಿ ಅನುವಂಶಿಕತೆಯನ್ನ ನಿರ್ಧರಿಸಲಿಕ್ಕೆ ಕಾರಣ ಆಗ್ತಾ ಹೋಗ್ತದೆ ಹಾಗಾಗಿ ನಾವು ವಿಶೇಷವಾಗಿ ಚರ್ಚೆ ಮಾಡ್ತಾ ಹೋದಂತಾನೆ ಅನುವಂಶಿಕತೆಯ ವಾದಿಗಳ ಪ್ರಕಾರ ಕಂಡುಕೊಳ್ಳಿಕ್ಕೆ ಸಾಧ್ಯ ಆದರೆ ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಪರಂಪರೆಯಲ್ಲಿ ಮತ್ತು ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರದಲ್ಲಿ ಅನುವಂಶಿಕತೆ ಪಾತ್ರದಂತ ಪ್ರಮುಖಗಳನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಹೋಗುತ್ತೆ ಹಾಗಾಗಿ ಗರ್ಭಧಾರಣೆಯ ಸಂದರ್ಭದಲ್ಲಿನೇ ಈ ವಂಶವಾಹಿನ ಪ್ರಭಾವ ಪ್ರಾರಂಭ ಆಗುವುದರ ಮೂಲಕವಾಗಿ ವ್ಯಕ್ತಿತ್ವದ ಗುಣಧರ್ಮಗಳನ್ನ ನಿರ್ಧರಿಸತಕ್ಕಂತಹ ಕೆಲಸವನ್ನ ಅನುವಂಶಿಕತೆ ಮಾಡ್ತಾ ಹೋಗುತ್ತದೆ ಒಬ್ಬ ವ್ಯಕ್ತಿಯ ಲಿಂಗ ಅವನ ದೈಹಿಕ ರಚನೆ ಅವನ ಮುಖಲಕ್ಷಣ ಅವನ ಶಕ್ತಿ ಸಾಮರ್ಥ್ಯ ಅವನ ಭಾವನಾತ್ಮಕ ಸಾಮರ್ಥ್ಯಗಳು ಅವನ ಬುದ್ಧಿಶಕ್ತಿ ಅವನ ಅಭಿರುಚಿ ಅವನ ಆಸಕ್ತಿ ಅವನ ಮನೋಭಾವ ಈ ಎಲ್ಲ ಮನೋವೈಜ್ಞಾನಿಕ ಅಂಶಗಳು ಸಹಿತ ಅನುವಂಶಿಕತೆ ಮೇಲೆ ನಿರ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸದಲ್ಲಿ ಈ ಅನುವಂಶಿಕತೆ ಪಾತ್ರದಿಂದ ಪ್ರಮುಖರನ್ನು ವಿಶೇಷವಾಗಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ನೆಕ್ಸ್ಟ್ನಾಗಿ ದೈಹಿಕ ರಚನೆ ಹಾಗಾದ್ರೆ ಸ್ಟ್ರಕ್ಚರ್ ಆಫ್ ದಿ ಬಾಡಿ ಅಂತ ಹೋಗ್ತೀವಿ ನಾವು ಅಥವಾ ಫಿಸಿಕಲ್ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ದೈಹಿಕ ರಚನೆ ಸಹಿತ ಅನುವಂಶಿಕತೆ ಆದ ಮೇಲೆ ನಿರ್ಧಾರ ಆಗಲಿಕ್ಕೆ
ಸಾಧ್ಯ ಆಗ್ತದೆ. ಒಬ್ಬ ವ್ಯಕ್ತಿಯ ದೇಹದ ಆಕಾರ, ಗಾತ್ರ, ಬಣ್ಣ, ಎತ್ತರ, ರೂಪ, ಮುಗಿನ ಆಕಾರ, ಕಣ್ಣಿನ ಬಣ್ಣ, ಕೂದಲ ರಚನೆ, ಹಲ್ಲಿನ ರಚನೆ, ಇವೆಲ್ಲವೂ ಸಹಿತ ಒಂದು ಪೀಳಿಗೆಯಿಂದ ಮತ್ತೊಂದು ಪೀಳಿಗೆಗೆ ವಂಶವಾಹಿಗಳ ಮೂಲಕ, ಗುಣಾಂಗಗಳ ಮೂಲಕ ವರ್ಗಾವಣೆಗೆ ಸಾಧ್ಯ ಆಗ್ತದೆ. ಸಾಮಾನ್ಯವಾಗಿ ದೈಹಿಕವಾಗಿ ಎತ್ತರದ ನಿಲುವು, ಆಕರ್ಷಕ ಮೈಕಟ್ಟು, ಸುಂದರವಾದಂತಹ ಮುಖಲಕ್ಷಣ ವ್ಯಕ್ತಿ ಸಹಜವಾಗಿ ಬೇರೆಯವರಿಂದ ಆಕರ್ಷಣೆಗೆ ಒಳಗಾಗ್ತಾನೆ. ಈ ಒಳಗತಕ್ಕಂತಹ ವ್ಯವಸ್ಥೆ ಏನಿದೆ ಆ ವ್ಯಕ್ತಿಯ ಜೀವನದ ಮೇಲೆ ಸಹಿತ ವಿಶೇಷವಾದಂತಹ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಜೊತೆಗೆ ಆ ವ್ಯಕ್ತಿಯ ವರ್ತನೆ ಮೇಲೆ ಸಹಿತ, ಅವನ ಕಾರ್ಯಚಟುವಟಿಕೆ ಮೇಲೆ ಸಹಿತ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಈ ಆಕರ್ಷಣೀಯ ಪರಿಣಾಮವಾಗಿ ವ್ಯಕ್ತಿ ಸಮಾಜದಲ್ಲಿ ವಿಶೇಷವಾದಂತಹ ಮನ್ನಣೆಗೆ ಮತ್ತು ವಿಶೇಷವಾದಂತಹ ಅವಕಾಶಗಳಿಗೆ ಪಾತ್ರನಾಗಿ ಆ ವ್ಯಕ್ತಿಯ ವ್ಯಕ್ತಿತ್ವ ಸುಲಭವಾಗಲಿಕ್ಕೆ ಸಾಧ್ಯ ಆಗ್ತದೆ. ಈ ಅವಕಾಶಗಳನ್ನ ಆ ವ್ಯಕ್ತಿಯಾಗಿದ್ದಂತೂ ಯಶಸ್ವಿಯಾಗಿ ಬಳಸಿಕೊಂಡಿದ್ದೆ ಆದ್ರೆ ಆ ವ್ಯಕ್ತಿ ಶ್ರೇಷ್ಠ ವ್ಯಕ್ತಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ. ವ್ಯಕ್ತಿಯ ಆಕರ್ಷಕ ಮೈಕಟ್ಟು, ಆಕರ್ಷಣೆ, ಬಣ್ಣ, ಎತ್ತರದ ನಿಲುವು ಏನಿದೆ ಇವು ಇವನು ಬೇರೆಯವರ ಜೊತೆಗೆ ವರ್ತಿಸ್ತಕ್ಕಂತಹ ರೀತಿ ಮೇಲೆ ಸಹಿತ ವಿಶೇಷವಾದಂತಹ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಹಾಗಾಗಿ ಅವನು ಸಮಾಜದಲ್ಲಿ ಉನ್ನತವಾದಂತಹ ಸ್ಥಾನಮಾನ ಪಡ್ಕೊಳ್ಳಿಕ್ಕೆ ಯಶಸ್ವಿಯಾಗ್ತಾನೆ. ಕೊನೆಗೆ ಒಂದು ತಂಡದ ನಾಯಕನಾಗತಕ್ಕಂತಹ ಅವಕಾಶ ಅವನಿಗೆ ಬಂದು ಹೋಗಲಿಕ್ಕೆ ಸಾಧ್ಯ ಆಗ್ತದೆ. ಇದಕ್ಕೆ ವಿರುದ್ಧವಾಗಿ ದೈಹಿಕವಾಗಿ ಕುಬ್ಜರಾಗಿರ್ಬೋದು, ಅಂದ್ರೆ ಕುಳ್ಳನೀಯ ವ್ಯಕ್ತಿ ಆಗಿರ್ಬೋದು, ಅಂಗವಿಕಲರಾಗಿರ್ಬೋದು, ತೀರಾ ಗುರುಕುಳಾಗಿರ್ಬೋದು, ಇವರು ಸಹಜವಾಗಿ ಇತರರಿಂದ ತಿರಸ್ಕರಿಸಲ್ಪಡ್ತಾರೆ. ಈ ತಿರಸ್ಕಾರದಿಂದಾಗಿ ಇವರ ಜೀವನ ರೀತಿ ಆಗಿರ್ಬೋದು, ವರ್ತನೆ ಆಗಿರ್ಬೋದು, ಇವರ ಕ್ರಿಯಾ ಚಟುವಟಿಕೆ ಆಗಿರ್ಬೋದು ಬೇರೆಯವರಿಂದ ನಾವು ಭಿನ್ನವಾಗಿರೋದನ್ನು ಕಾಣಬಹುದು. ಹೀಗಾಗಿ ಈ ತಿರಸ್ಕಾರ ಭಾವನೆಯಿಂದಾಗಿ ಇವರನ್ನ ಯಾರು ತಿರಸ್ಕರಿತಾರೋ ಅವರಲ್ಲದೆ ಇವರಿಗೆ ಬೇರೆ ಮೇಲೂ ಸಹಿತ ದ್ವೇಷ, ಅಸೂಯೆ, ಕೋಪ, ಅಪನಂಬಿಕೆಯನ್ನ ಇವರು ತಾಳ್ತಾ ಹೋಗ್ತಾರೆ. ಇದೇ ನಕಾರಾತ್ಮಕ ಭಾವನೆ ಇದೆ ನಿರಂತರವಾಗಿ ಮುಂದುವರಿಯುವ ಮೂಲಕವಾಗಿ ಇವರ ವ್ಯಕ್ತಿತ್ವ ವಿಕಾಸಕ್ಕೆ ಧಕ್ಕೆ ತರತಕ್ಕಂಥ ಸಂದರ್ಭ ನಾವು ಕಂಡುಕೊಳ್ಳಬಹುದು. ಜೊತೆಗೆ ಕೀಳರಿಮೆ ಭಾವನೆ ಇವರು ಬೆಳೆಸ್ಕೊಳ್ತಾರೆ. ಈ ನಿರಂತರ ಕೀಳರಿಮೆ ಭಾವನೆ ಏನಿದೆ ಇದು ವ್ಯಕ್ತಿತ್ವದ ವಿನಾಶಕ್ಕೆ ದಾರಿಯಾಗಬಹುದು. ಇದು ಒಂದು ರೀತಿಯಾದ್ರೆ ಇದೇ ಅಂಗವಿಕಲತೆಯನ್ನ, ಇದೇ ಕುಂಚಿತೆಯನ್ನ, ಇದೇ ಕುರುಪಿತನವನ್ನ ಅದೆಷ್ಟೋ ಜನ ಬಳಕೆ ಮಾಡಿಕೊಂಡು ವಿಶಿಷ್ಟ ಸಾಧನೆಯನ್ನ, ವಿಶೇಷ ಸಾಧನೆಯನ್ನು ಮಾಡ್ತಕ್ಕಂಥ ಸಿದ್ಧ ಮಧ್ಯದಲ್ಲಿ ಕಂಡುಕೊಳ್ಳಿಕ್ಕೆ ಪ್ರಯತ್ನ ಮಾಡಬಹುದು. ಹಾಗಾಗಿ ಇದೇ ಕುರುಪಿತನವನ್ನ, ಇದೇ ಅಂಗವಿಕಲತೆಯನ್ನ, ಇದೇ ಕುರುಪಿತನವನ್ನ, ಈ ಕುಂಚಿತೆಯನ್ನ ನಾವು ಮಾಡ್ಕೊಳ್ತೀವಿ ಒಂದು ವರವಾಗಿ ಪಡ್ಕೊಳ್ಳೋ ಮೂಲಕ ಸಮಾಜದ ಮಧ್ಯದಲ್ಲಿ ಬದುಕಿ ಸಮಾಜಕ್ಕೆ
ಬೇಕಾದವರಿದ್ದಲ್ಲಿ ವಿಶಿಷ್ಟ ಸಾಧನೆಯನ್ನ ವಿಶೇಷ ಸಾಧನೆ ಮಾಡಲು ನಾವು ನಮ್ಮ ಸಮಾಜದ ಮಧ್ಯದಲ್ಲಿ ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದು. ಆವಾಗ ಅವರು ಸಹಿತ ಈ ಸಮಾಜ ಸ್ವೀಕರಿಸುತ್ತೆ, ತಮ್ಮ ಕುರುಬಿತನವನ್ನ ಕುಬ್ಜತೆಯನ್ನ ಅಂಗವಿಕಲತೆಯನ್ನ ಸವಾಲಾಗಿ ಸ್ವೀಕರಿಸುವ ಮೂಲಕ ವಿಶಿಷ್ಟ ವಿಶೇಷ ಸಾಧನೆ ಮಾಡಿದ್ದೇ ಆದಾಗ ಅವರನ್ನು ಸಹಿತ ಸಮಾಜ ಸ್ವೀಕರಿಸುವುದರ ಜೊತೆಗೆ ಅವರನ್ನ ಆದರಿಸುತ್ತೆ, ಅವರನ್ನ ಗೌರವಿಸುತ್ತೆ, ಈ ಸಮಾಜ ಅವರನ್ನ ಅಂಕಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಹೋಗುತ್ತೆ. ಹಾಗಾಗಿ ಈ ಕುಬ್ಜತಿದ್ದವರು ಸಹಿತ ಸಾಧನೆ ಮಾಡಬಲ್ರು, ಅಂಗವಿಕಲರು ಸಹಿತ ಸಾಧನೆ ಮಾಡಬಲ್ರು, ಈ ಕುರಿಪಿತನ ಇದ್ದಂತವ್ರು ಸಹಿತ ವಿಶೇಷ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಯಾವಾಗ ತಮ್ಮಲ್ಲಿರ್ತಕ್ಕಂತಹ ಕೀಳರಿಮೆಯನ್ನ ತೊಡೆದು ಹಾಕಿದಾಗ, ಅದರಿಂದ ಹೊರಗೆ ಬಂದಾಗ ಮಾತ್ರ ಈ ರೀತಿಯ ವಿಶೇಷ ಸಾಧನೆ ಸಾಧ್ಯ. ಹಾಗಾಗಿ ಶರೀರ ರಚನೆ ಅಥವಾ ದೈಹಿಕ ರಚನೆ ಏನಿದೆ ಅದು ಸಹಿತ ವ್ಯಕ್ತಿತ್ವದ ವಿಕಾಸದ ಮೇಲೆ ವಿಶೇಷವಾದಂತಹ ಪ್ರಭಾವಗಳನ್ನು ನಾವು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದು. ಇನ್ನ ನರಮಂಡಲ ವ್ಯವಸ್ಥೆ, ನರಶಿಸುವಂತ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ. ಈ ನರವ್ಯೂಹ ವ್ಯವಸ್ಥೆ ಅಥವಾ ನರಮಂಡಲ ವ್ಯವಸ್ಥೆ ಏನಿದೆ ಇದು ವ್ಯಕ್ತಿತ್ವ ವಿಕಾಸದಲ್ಲಿ ಅತ್ಯಂತ ಮಹತ್ವಪೂರ್ಣ ಪಾತ್ರ ವಹಿಸಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿಯ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ನರಮಂಡಲ ವ್ಯವಸ್ಥೆ ಏನಿದೆ ಅಥವಾ ಈ ನರ್ವಸ್ ಸಿಸ್ಟಮ್ ಏನಿದೆ ತಂಡ ಏನಿದೆ ಪ್ರಭಾವದಿಂದ ಕಾಣಲಿಕ್ಕೆ ಪ್ರಯತ್ನ ಮಾಡಬಹುದು. ವ್ಯಕ್ತಿಯ ದೈಹಿಕ ಸಾಮರ್ಥ್ಯ, ಅವನ ಭೌತಿಕ ಸಾಮರ್ಥ್ಯ, ಅವನ ಮಾನಸಿಕ ಚಟುವಟಿಕೆಗಳು, ಅವನ ವರ್ತನೆ, ಅವನ ಕಲಿಕೆಯ ಸಾಧನೆ, ಅವನ ಸಮಯಾತ್ಮಕ ಬುದ್ಧಿಶಕ್ತಿ ಇವೆಲ್ಲೂ ಸಹಿತ ಏನಿದೆ ಇವುಗಳ ಮೇಲೆ ಪ್ರತ್ಯಕ್ಷ ಪ್ರಭಾವವನ್ನ ನಮ್ದಾಗಿರ್ತಕ್ಕಂತಹ ನರ್ವಸ್ ಸಿಸ್ಟಮ್ ಏನಿದೆ ಅಥವಾ ನರಮಂಡಲ ವ್ಯವಸ್ಥೆ ಏನಿದೆ ಇದು ಏನ್ಮಾಡ್ತದೆ ಪ್ರಭಾವ ಬರಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ. ಅದರಲ್ಲಿ ಪ್ರಮುಖವಾಗಿ ನರಮಂಡಲ ವ್ಯವಸ್ಥೆಯಲ್ಲಿ ಮೆದುಳು ಕಾರ್ಯಕ್ಕಿಂತ ಪ್ರಮುಖ. ನರಮಂಡಲ ವ್ಯವಸ್ಥೆ ಏನಿದೆ ಇದರಲ್ಲಿ ಮೆದುಳಿನ ವಿಕಾಸ ಏನಿದೆ, ಮೆದುಳಿನ ವಿಕಾಸ ಆಗಿರ್ಬೋದು ಅಥವಾ ಬೆಳವಣಿಗೆ ಏನಿದೆ ಇದರ ಕಾರ್ಯಕ್ಕಿಂತ ಪ್ರಮುಖ. ಮೆದುಳು ಯಾವ ಮಟ್ಟದಲ್ಲಿ ಬೆಳವಣಿಗೆ ಆಗುತ್ತೆ, ಯಾವ ಮಟ್ಟದಲ್ಲಿ ವಿಕಾಸ ಆಗುತ್ತೆ ಅನ್ನೋದ್ರ ಆಧಾರದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವ ಕಂಡುಕೊಳ್ಳಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ನಾವು ಮಾಡ್ಕೋಬಹುದು. ನರಮಂಡಲದ ಸರಿಯಾದ ಬೆಳವಣಿಗೆ ಆದ್ರೆ ಮಾತ್ರ ವ್ಯಕ್ತಿಯಾಗಿರ್ತಕ್ಕಂಥವನು ತನ್ನ ಮಾನಸಿಕ ಸಾಮರ್ಥ್ಯಗಳನ್ನ ಸಂಪೂರ್ಣವಾಗಿ ಪಡ್ಕೊಳ್ಳೋದಕ್ಕೆ ಯಶಸ್ವಿ ಆಗ್ತಾನೆ. ಮೆದುಳಿನ ಯಾವುದೇ ರೀತಿಯ ಲೋಪದೋಷ ಆಗಿತ್ತು ಅಂತಂದ್ರೆ ವ್ಯಕ್ತಿಯ ಮಾನಸಿಕ ವಿಕಾಸಕ್ಕೆ ಅಡ್ಡಿಯಾಗಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆಯೇ ವ್ಯಕ್ತಿಯ ದೈಹಿಕ ಬೆಳವಣಿಗೆ ಮತ್ತು ಭಾವನಾತ್ಮಕ ವಿಕಾಸ ಏನಿದೆ ಎರಡೂ ಸಹಿತ ನರಮಂಡಲ ವ್ಯವಸ್ಥೆ ಮೇಲೆ ನರಮಂಡಲದ ವ್ಯವಸ್ಥೆಯ ಪ್ರಭಾವಕ್ಕೆ ಒಳಗಲಿಕ್ಕೆ ಸಾಧ್ಯ ಆಗ್ತದೆ. ವ್ಯಕ್ತಿಯ ದೈಹಿಕ ಬೆಳವಣಿಗೆ ಮತ್ತು ಭಾವನಾತ್ಮಕ ವಿಕಾಸದ ಬೆಳವಣಿಗೆ ಮತ್ತು ವಿಕಾಸದ ಮೇಲೆ ವ್ಯಕ್ತಿಯ ವ್ಯಕ್ತಿತ್ವದಿಂದ ನಿರ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ, ವ್ಯಕ್ತಿಯ ವರ್ತನೆಗಳು ನಿರ್ಧಾರ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೇ ಅಲ್ಲದೆ ಈ ನರಮಂಡಲ ವ್ಯವಸ್ಥೆ ಏನಿದೆ ವ್ಯಕ್ತಿಯ ಉಸಿರಾಟ ಕ್ರಿಯೆ, ವ್ಯಕ್ತಿಯ ಜೀರ್ಣಕ್ರಿಯೆ, ವ್ಯಕ್ತಿಯ ರಕ್ತ ಪರಿಚಲನೆ ಹಾಗೂ ಅವನ ದೇಹದಲ್ಲಿರ್ತಕ್ಕಂತಹ ಗ್ರಂಥಿಗಳ ಕಾರ್ಯಚಟುವಟಿಕೆ ಮೇಲೂ ಸಹಿತ ಪ್ರಭಾವ ಬೀರ್ತಾ ಹೋಗುತ್ತೆ. ಅಂದ್ರೆ ಗ್ರಂಥಿಯ ಕಾರ್ಯಚಟುವಿಕೆ ಅಂತಂದ್ರೆ ನಾವು
నిరాకరించిన కర్మలకే సాకైతే ఆ నిరాకరించగల కార్యచరణకు మేలు సేత ఈ ధర్మడ వ్యవస్థ తన ప్రభావదునికే సాధ్యాగతది ಹಾಗಾಗಿ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಧಾರದಲ್ಲಿ ನಮ್ಮದಾಗಿರ್ತಕ್ಕಂತಹ ನರ್ವ ಸಿಸ್ಟಮ್ ಏನಿದೆ ಅಥವಾ ನರಮಂಡಲ ವ್ಯವಸ್ಥೆ ಏನಿದೆ ಇದು ಸಹಿತ ಪ್ರಭಾವಕ್ಕೆ ಸಾಧ್ಯ ಆಗ್ತಾ ಹೋಗುತ್ತದೆ ನೆಕ್ಸ್ಟ್ನಾಗಿ ನಿರ್ನಾಳ ಗ್ರಂಥಿಗಳು ಹಾಗಿದ್ದರೆ ಎಂಡೋಕ್ರೈನ್ ಗ್ಲಾನ್ಸ್ ತನ್ನಗಳಿಗೆ ಸಾಧ್ಯ ಆಗ್ತದೆ ವಾಟ್ ಈಸ್ ಗ್ಲಾನ್ಸ್ ಅಂತ ಹೇಳಿ ನಿರ್ನಾಳ ಗ್ರಂಥಿಗಳು ವಾಟ್ ಈಸ್ ಎಂಡೋಕ್ರೈನ್ ಗ್ಲಾನ್ಸ್ ಅಂತ ನಿರ್ನಾಳ ಗ್ರಂಥಿಗಳು ಎಂದರೇನು ಟೆಕ್ಸ್ಟ್ ಬುಕ್ ಅಲ್ಲಿ ಉತ್ತರ ಇಲ್ಲ ನಾವು ಸ್ರವಿಸುವ ದ್ರವವನ್ನು ಹೊರಹಾಕುವುದಕ್ಕಾಗಿ ನಾಳಗಳಿಲ್ಲದ ಗ್ರಂಥಿಗಳ ನಿರ್ನಾಳ ಗ್ರಂಥಿಗಳು ನಿರ್ನಾಳ ಗ್ರಂಥಿಗಳು ಅಂತಂದ್ರೆ ಯಾವ ಅಂತಂದ್ರೆ ನಾವು ಸ್ರವಿಸುವ ದ್ರವವನ್ನು ಹೊರಹಾಕುವುದಕ್ಕಾಗಿ ನಾಳಗಳಿಲ್ಲದ ಗ್ರಂಥಿಗಳು ಏನಿದವೆ ಅದನ್ನು ವಿಶೇಷವಾಗಿ ನಾವು ನಿರ್ನಾಳ ಗ್ರಂಥಿಗಳು ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತದೆ ಈ ನಿರ್ನಾಳ ಗ್ರಂಥಿಗಳು ಸಹಿತ ವ್ಯಕ್ತಿಯ ದೈಹಿಕ ಬೆಳವಣಿಗೆ ಅವನ ಮಾನಸಿಕ ಬೆಳವಣಿಗೆ ಅವನ ಭಾವನಾತ್ಮಕ ವಿಕಾಸದ ಮೇಲೆ ವ್ಯಕ್ತಿಯ ವರ್ತನೆಯ ಸಹಿತ ವಿಶೇಷವಾದಂತಹ ಪ್ರಭಾವವನ್ನು ನಾವು ಕಾಣಬಹುದು ಹಾಗಾಗಿ ನಾವು ಸ್ರವಿಸುವ ದ್ರವವನ್ನು ಹೊರಹಾಕುವುದಕ್ಕಾಗಿ ನಾಳಗಳಿಲ್ಲದ ಗ್ರಂಥಿಗಳೇ ನಿರ್ನಾಳ ಗ್ರಂಥಿಗಳನ್ನು ನಾವು ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು ಈ ನಿರ್ನಾಳ ಗ್ರಂಥಿಗಳ ಕಡಿಮೆ ಸ್ರವಿಸುವಿಕೆಯಿಂದಾಗಿ ಒಂದು ಸಮಸ್ಯೆ ಎದುರಾದ್ರೆ ಹೆಚ್ಚಿನ ಸ್ರವಿಸುವಿಕೆಯಿಂದಾಗಿ ಮತ್ತೊಂದು ಸಮಸ್ಯೆಯನ್ನು ನಾವು ಮತ್ತೊಂದು ರೀತಿಯ ಪ್ರಭಾವ ವಿಶೇಷವಾದ ಪ್ರಯತ್ನ ಮಾಡಬಹುದು ಹಾಗಾಗಿ ಅತಿಯಾದಂತಹ ಸ್ರಾವ ಮತ್ತು ಕಡಿಮೆ ಸಸ್ಯಸ್ರಾವ ಏನಿದೆ ಎರಡು ಸಹಿತ ವ್ಯಕ್ತಿಯ ವಿಕಾಸದ ಮೇಲೆ ವಿಶೇಷವಾದಂತಹ ಪ್ರಭಾವವನ್ನು ಕಂಡುಕೊಳ್ಳಿಕ್ಕೆ ಪ್ರಯತ್ನ ಸಹಿತ ಮಾಡಬಹುದು ಈ ಸ್ರವಿಸುವಿಕೆ ಏನಿದೆ ವ್ಯಕ್ತಿಯ ವ್ಯಕ್ತಿತ್ವದ ವಿಕಾಸದಲ್ಲಿ ತೀವ್ರ ಬದಲಾವಣೆ ತರಲಿಕ್ಕೆ ಸಾಧ್ಯ ಸಹಿತ ಆಗ್ತಾ ಹೋಗುತ್ತದೆ ಅದರಲ್ಲಿ ಫಸ್ಟ್ ಒನ್ ಆಗಿ ಪಿಟ್ಯುಟರಿ ಗ್ರಂಥಿಗಳು ಪಿಟ್ಯುಟರಿ ಗ್ಲಾನ್ಸ್ ಕಂಡುಕೊಳ್ಳಕ್ಕೆ ಸಾಧ್ಯ ಆಗುತ್ತೆ ಈ ಪಿಟ್ಯುಟರಿ ಗ್ಲಾನ್ಸ್ ಅಥವಾ ಪಿಟ್ಯುಟರಿ ಗ್ರಂಥಿ ಎಲ್ಲಿರುತ್ತೆ ಮೆದುಳಿನ ಕೆಳಭಾಗದಲ್ಲಿ ಬಟಾಣಿ ಕಾಲಿನ ಕಾಲದಷ್ಟೇ ಇರತಕ್ಕಂತಹ ಒಂದು ಗ್ರಂಥಿ ಏನಿದೆ ಅದನ್ನು ವಿಶೇಷವಾಗಿ ಪಿಟ್ಯುಟರಿ ಗ್ರಂಥಿ ಕಂಡುಕೊಳ್ಳಕ್ಕೆ ಸಾಧ್ಯ ಆಗ್ತಾ ಹೋಗುತ್ತದೆ ಈ ಪಿಟ್ಯುಟರಿ ಗ್ರಂಥಿ ಸ್ರವಿಸತಕ್ಕಂತಹ ಹಾರ್ಮೋನಿನ ಆಧಾರದ ಮೇಲೆ ದೈಹಿಕ ಕಾರ್ಯಚರಣೆ ಮೇಲೆ ನಾವು ಪ್ರಭಾವವನ್ನು ಕಂಡುಕೊಳ್ಳಕ್ಕೆ ಪ್ರಯತ್ನ ಸಹಿತ ಮಾಡಬಹುದು ಇದನ್ನು ನಾವು ನಾಯಕ ಗ್ರಂಥಿ ಅಂದ್ರೆ ಮಾಸ್ಟರ್ ಗ್ಲಾನ್ ಕರೀಲಿಕ್ಕೆ ಸಾಧ್ಯ ಆಗುತ್ತೆ ಇದರ ಸ್ರವಿಸುವಿಕೆ ಆಧಾರದ ಮೇಲೆ ಕಾರ್ಯಚಟುವಟಿಕೆಯ ಆಧಾರದ ಮೇಲೆ ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಾಸವನ್ನ ಮತ್ತು ಬೆಳವಣಿಗೆ ತಂದುಕೊಳ್ಳಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು ಈ ನಿರ್ನಾಳ ಗ್ರಂಥಿಯ ಮುಂದಿನ ಭಾಗ ಏನಿದೆ ಆಂಟೇನಿಯರ್ ಲೋಪದನ್ನು ತಂದುಕೊಳ್ಳಿಕ್ಕೆ ಸಾಧ್ಯ ಆಗಿದೆ ಇದು ನಮ್ಮದಾಗಿರುವಂತಹ ದೇಹದ ಎಲುಬುಗಳ ಮೇಲೆ ಅಥವಾ ಮೂಳೆಗಳ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗ್ತದೆ ಇದರ ಅತಿಯಾದ ಸ್ರವಿಸುವಿಕೆಯಿಂದಾಗಿ ಅತ್ಯಂತ ಎತ್ತರದ ವ್ಯಕ್ತಿಯನ್ನು ನಾವು ಕಂಡುಕೊಳ್ಳಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು ಇತರ ಸ್ರವಿಸುವಿಕೆಯಿಂದಾಗಿ ಅತ್ಯಂತ ದೈತ್ಯಕಾರದ ಶರೀರ ರಚನೆಯನ್ನು ನಾವು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದು ಏಳರಿಂದ ಎಂಟನೇ ಎತ್ತರದ ವ್ಯಕ್ತಿ ಸಹಿತ ನಾವು ಕಾಣಬಹುದು ಅಜಾನ್ಬಾಹು ಶರೀರ ಅತ್ಯಂತ ದಪ್ಪನೆಯ ಶರೀರವನ್ನು ಕಂಡುಕೊಳ್ಳಕ್ಕೆ ಪ್ರಯತ್ನ ಮಾಡಬಹುದು ಇದಕ್ಕೆ ತತ್ವ
ಅವರು ಅತ್ಯಂತ ದಪ್ಪನೇ ಸೇರಿದ ವ್ಯಕ್ತಿಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯ ಆದ್ರೆ ಇದರ ಕಡಿಮೆ ಸಲಿಸುವಿಕೆಯಿಂದಾಗಿ ಅತ್ಯಂತ ಕುಳ್ಳನೆಯ ವ್ಯಕ್ತಿ ಅಥವಾ ಕುಬ್ಜ ವ್ಯಕ್ತಿಯನ್ನ ಎರಡರಿಂದ ಮೂರನೇತಕ್ಕಂತಹ ವ್ಯಕ್ತಿಯನ್ನು ಕಂಡುಕೊಳ್ಳಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಸಹಿತ ಮಾಡಬಹುದು. ಈ ರೀತಿಯ ಪರಿಣಾಮ ಏನಿದೆ ವ್ಯಕ್ತಿಯ ವರ್ತನೆ ಮೇಲೆ ವಿಶೇಷವಾದಂತಹ ಪ್ರಭಾವ ಬೀರಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದು ಗ್ರಂಥಿಯ ಮುಂದಿನ ಭಾಗ ಸ್ಪರ್ಶಕ್ಕಿಂತ ಆಗ್ತಕ್ಕಂತಹ ಪರಿಣಾಮ ಆಗಿದ್ದಾದ್ರೆ ಪಿಟ್ಯುಟರಿ ಗ್ರಂಥಿಯ ಮುಂದಿನ ಭಾಗ ಹಿಂದಿನ ಭಾಗ ಏನಿದೆ ಅಂದ್ರೆ ಪೋಸ್ಟರಿಯರ್ ಲೋಬಸ್ ಕಂಡುಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರ ರಸಸ್ರಾವ ಏನಿದೆ ವ್ಯಕ್ತಿಯ ರಕ್ತದೊತ್ತಡವನ್ನ ಬ್ಲಡ್ ಪ್ರೆಷರ್ ಅನ್ನ ಸಮಸ್ಥಿತಿಯಲ್ಲಿ ಅಥವಾ ಸ್ಥಿತಿಸ್ಥಾಪಕ ರೀತಿಯಲ್ಲಿ ಇರುವಂತೆ ನೋಡಿಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಇದರಲ್ಲ ಆಗ್ತಕ್ಕಂತಹ ವ್ಯತ್ಯಾಸವೂ ಸಹಿತ ವ್ಯಕ್ತಿಯ ವರ್ತನೆ ಮೇಲೆ ನಾವು ಪ್ರಭಾವ ಕಂಡುಕೊಳ್ಳಿಕ್ಕೆ ವಿಶೇಷವಾದಂತಹ ಪ್ರಯತ್ನ ಮಾಡಬಹುದು. ಇನ್ನ ನೆಕ್ಸ್ಟ್ ಆಗಿ ಥೈರಾಯ್ಡ್ ಗ್ರಂಥಿ. ಈ ಥೈರಾಯ್ಡ್ ಗ್ರಂಥಿ ಏನಿದೆ ಇದು ಥೈರಾಕ್ಸ್ ಅಂತಕ್ಕಂತಹ ಹಾರ್ಮೋನ್ ಅನ್ನ ಸರ್ವಿಸ್ತಾ ಹೋಗುತ್ತೆ. ಥೈರಾಯ್ಡ್ ಗ್ರಂಥಿ ಸರ್ವಿಸ್ತಕ್ಕಂತಹ ಹಾರ್ಮೋನ್ ನಾವು ಏನ್ ಮಾಡ್ತೀವಿ ಥೈರಾಕ್ಸ್ ಅಂತ ಕರಿತಾ ಹೋಗ್ತೀವಿ. ಈ ಗ್ರಂಥಿ ರಸಸ್ರಾವ ಏನಿದೆ ಇದು ಸಹಿತ ವ್ಯಕ್ತಿಯ ದೈಹಿಕ ಬೆಳವಣಿಗೆ ಅಂದ್ರೆ ಸ್ಟ್ರಕ್ಚರ್ ಆಫ್ ದಿ ಬಾಡಿ ಶರೀರ ರಚನೆ ಮೇಲೆ ಮತ್ತು ಮಾನಸಿಕ ವಿಕಾಸದ ಮೇಲೆ ಹೆಚ್ಚಿನ ಪ್ರಭಾವ ಬೀರ್ತಾ ಹೋಗುತ್ತೆ. ಈ ಗ್ರಂಥಿಯ ಅತಿಯಾದ ಸಮಸ್ಯೆಯಿಂದಾಗಿ ಅಸಹಜ ಉದ್ವೇಗ ಅಸ್ಥಿರತೆಯ ಮನಸ್ಸು ಮತ್ತು ಕೆರಳಿಸುವ ಭಾವನೆಯನ್ನು ಉಂಟಾಗಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನು ಇದರ ಕಡಿಮೆ ಸಮಸ್ಯೆಯಿಂದಾಗಿ ಸೋಮಾರಿತನ ಉಂಟಾಗತಕ್ಕಂತಹ ಸಾಧ್ಯತೆ ಇರುತ್ತೆ. ಇದು ಸಹಿತ ವ್ಯಕ್ತಿಯ ವರ್ತನೆ ಮೇಲೆ ವ್ಯಕ್ತಿತ್ವದ ಮೇಲೆ ಪ್ರಭಾವ ಬೀರ್ತಾ ಹೋಗುತ್ತೆ. ಹಾಗಾಗಿ ಅತಿಯಾದ ಸ್ರವಿಸುವಿಕೆ ಮತ್ತು ಕಡಿಮೆ ಸ್ರವಿಸುವಿಕೆ ಎರಡೂ ಆಗಬಾರದು.